ಐ ಥಿಂಕ್ ಸೀಕ್ರೆಟ್ ರೂಮ್ ಬಗ್ಗೆ ಕೇಳಬೇಕು. ಚಂದನ್ ಶೆಟ್ಟಿ ಸೀಸನ್ ಅವ್ರದೇ ಅದು ಲಾಸ್ಟ್ ಆಗಿದ್ದು, ಐ ಥಿಂಕ್ ಸಮೀರ್ ಆಚಾರ್ಯ ಅವರು ಸೀಕ್ರೆಟ್ ರೂಮ್ ಹೋಗಿದ್ದು, ಅದಾದ್ಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಬಂದಿಲ್ಲ. ನಿಮಗೆ ಗೊತ್ತಿಲ್ವ ಯಾಕೆ ಅಂತ? ಐ ಥಿಂಕ್ ದಟ್ ಹೋಲ್, ಹೌದು, ದ ಹೋಲ್ ಕಾನ್ಸೆಪ್ಟ್ ಇಟ್ ಸ್ಟಾರ್ಟೆಡ್ ಟೇಕಿಂಗ್ ಎ ಡಿಫ್ರೆಂಟ್ ಟರ್ನ್. ಅಂಡ್ ಇವಾಗ ಏನಾಗಿದೆ, ಕಾಂಪಿಟೇಷನ್ ಲೆವೆಲ್ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತ ಅಂದ್ರೆ ವಿ ಡೋಂಟ್ ರಿಕ್ವೈರ್ ಇಟ್. ಓಕೆ, ಬಟ್ ಆ ಕಾನ್ಸೆಪ್ಟ್ ಕೂಡ ಜನ ತುಂಬಾ ಇಷ್ಟಪಟ್ಟು ನೋಡಿ. ಸಾಹೇಬರು ಮೂರು ಕ್ವಶನ್ ಕೇಳಿದ್ರು, ಇನ್ ನಾನು ಬಾಳೆ ಎಲೆಯಲ್ಲಿ ಬಂದೆ ಅನ್ಕೇಳಿ ಇಲ್ಲಿ ಚೇರ್ ಹಾಕೋತಾರೆ. ನೆಕ್ಸ್ಟ್ ಬನ್ನಿ ಸರ್, ಏನ್ ಪ್ರಮೋಟ್ ಮಾಡ್ತಾ ಇದ್ದೀರಾ ನೀವು? ಏನ್ ನೋಡ್ತೀನಿ ತಲೆಯಲ್ಲಿ? ಪ್ರೋಮೋ ಕಂಪೇರ್ ಟು ಇನ್ 10 ಸೀಸನ್ಸ್ ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ, ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ ಅದು ವಿಲನಿಶ್ ಅಂತ ಅನ್ನಿಸ್ತು. ಅಂದ್ರೆ ಹೋದ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ ಗಳಿಗೆ ಅವ್ರು ತಪ್ಪು ಮಾಡಿದಾಗ. ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ, ವಿಲನ್ ಆಗಿ ಬರ್ತಿರ್ನಿ, ಇನ್ನು ಏನಾದ್ರೂ ತಪ್ಪು ಮಾಡಿದ್ರೆ ಸಖತ್ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ. ಅಂದ್ರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್. ಯಾಕೆ ಆ ಪ್ರೋಮೋ ಆ ಟೈಪ್ ಅಲ್ಲಿ ಶೂಟ್ ಆಗಿದೆ? ಇಲ್ಲ ಇಲ್ಲ, ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ. ಈ ಸರಿ ದೇ ಹ್ಯಾವ್ ಗಾನ್ ಆನ್ ದಿ ಕಾನ್ಸೆಪ್ಟ್ ಆಫ್ ಸ್ವರ್ಗ ನರಕ. ಸೊ ಅವ್ರು ಆ ತರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲ್ ಅಲ್ಲಿ ಇರಲಿ ಎಲ್ಲ ಅನ್ಬಿಟ್ಟು ದೇ ಹ್ಯಾವ್ ಡನ್ ದಟ್ ಅಷ್ಟೇ, ಬೇರೇನಿಲ್ಲ. ಸುದೀಪ್ ಸರ್ ಇಲ್ಲಿ ಸರ್, ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ರೆ, ಅಂದ್ರೆ ಫೇವ್ರೇಟ್ ಸೀಸನ್ ಗೆ ನಿಮ್ಮ ಹತ್ರ ಉತ್ತರ ಇತ್ತು, ನಾಟ್ ಸೋ ಫೇವ್ರೇಟ್ ಸೀಸನ್ ಗೆ ಉತ್ತರ ಇತ್ತು. ಸೊ 10 ಸೀಸನ್ 10 ಆಕ್ಚುಲಿ ಹೈ ರೇಟೆಡ್, ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ. ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್? ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್, ಪ್ರಶಾಂತ್ ಅಂಡ್ ಟೀಮ್, ಸುಷ್ಮಾಜಿ, ಐ ಥಿಂಕ್ ದೇ ವಾಕ್ಡ್ ಇನ್. ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್, ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದು. ಐ ಥಿಂಕ್ ದ ಇಂಟೆನ್ಷನ್ ವಾಸ್ ವೆರಿ ಹೈ, ದ ಅಡ್ರಿನಲ್ ರಶ್ ದೇ ವಾಕ್ಡ್ ಔಟ್ ತುಂಬ ಹೈ ಇತ್ತು. ಐ ಥಿಂಕ್ 10 ಸೀಸನ್ ಸಕ್ಸಸ್ ಆ 10th ಸೀಸನ್. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಟೆಲ್ ಯು ಸರ್, ನಾರ್ಮಲಿ TRP ರೇಟಿಂಗ್ however you term it, ಗ್ರಾಫಲಿಂಗ್ ಹೋಗ್ತಾ ಇರುತ್ತೆ. ಬಟ್ ಇಫ್ ಯು ರಿಯಲೈಸ್ ದಿಸ್ ಟೈಮ್ ಇನ್ನಾಗರಲ್ ಎಪಿಸೋಡ್ ಓಪನ್ಡ್ ಅಪ್ ವಿತ್ ಅ ವೆರಿ ಹೈ ನಂಬರ್, ನೆವರ್ ಬಿಫೋರ್. ದಟ್ ಇಸ್ ಸಮಥಿಂಗ್ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು, ಬಟ್ ದಿಸ್ ಟೈಮ್ ದ ಓಪನಿಂಗ್ ಇಟ್ ಸೆಲ್ಫ್ ವಾಸ್ ಸೋ ಗುಡ್. ಐ ಥಿಂಕ್ ದಟ್ ಶೋಸ್ ಅ ಲಾಟ್ ಆಫ್ ಲವ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ದ ಶೋ. ಆಲ್ಸೋ ನಾನು ಚಕ್ರಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮ್ವೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿ, ಈ ಒಂದು ವರ್ಷದಲ್ಲಿ ನಾನೇನಾರ ಮಾಡಿದ್ನ? ಹ್ಯಾವ್ ಐ ಡನ್ ಸಮಥಿಂಗ್ ನೈಸ್? ಹ್ಯಾವ್ ಐ ಡನ್ ಸಮಥಿಂಗ್ ನೈಸ್ ದಟ್ ಯು ನೋ ದಟ್ ಜಸ್ಟ್ ಪೀಪಲ್ ವಾಂಟ್ ಟು ಸಿ ಯು ಸೋ ಮಚ್? ಬಿಕಾಸ್ ಇನಾಗ್ರಲ್ಗೆ ಅಷ್ಟು ರೇಟಿಂಗ್ ಬರೋದು, ಇಟ್ಸ್ ದೀಸ್ ಪೀಪಲ್ ಆರ್ ಹಿಯರ್, ದ ಮಾರ್ಕೆಟಿಂಗ್ ಪೀಪಲ್, ಇಟ್ಸ್ ನೆಕ್ಸ್ಟ್ ಇಂಪಾಸಿಬಲ್ ದಟ್ ಕೈಂಡ್ ಆಫ್ ಓಪನಿಂಗ್. ಸಿ ದೇರ್ ವಿಲ್ ಬಿ ಎ ಬಿಗ್ ನಂಬರ್ಸ್ ಆಫ್ಟರ್ ಪೀಪಲ್ ಸ್ಟಾರ್ಟ್ ಗೆಟಿಂಗ್ ಇನ್ವಾಲ್ವ್, ಒಳಗೆ ಇನ್ವಾಲ್ವ್ ಆದಮೇಲೆ ದ ಕಂಟೆಸ್ಟೆಂಟ್ ಇಷ್ಟ ಆದಮೇಲೆ ಎಲ್ಲದರಲ್ಲೂ. ಬಟ್ ಸಮಥಿಂಗ್ ಮಿರಕ್ಯುಲಸ್ ಹ್ಯಾಪನ್ಡ್ ಲಾಸ್ಟ್ ಸೀಸನ್, ಆ್ಯಂಡ್ ಐ ಥಿಂಕ್ ನಾವೆಲ್ಲ ಕೂತು ಅದನ್ನು ಐ ಥಿಂಕ್ ವಿ ಶುಡ್ ಜಸ್ಟ್ ಮೋರ್ ಸೋ ಎಂಜಾಯ್ ಆ್ಯಂಡ್ ನಾಟ್ ಟೇಕ್ ಇಟ್ ಟು ದ ಹೆಡ್. ಆ್ಯಂಡ್ ನನ್ನ ಪ್ರಕಾರ ಅದರ ಎಕ್ಸ್ಟ್ರಾ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ, ಬಿಕಾಸ್ ಐ ಥಿಂಕ್ ನಾವು ಫ್ಲೋಲ್ ಹೋಗೋದು ಕಲಿಬೇಕು ಯಾವಾಗಲೂ. ಸೊ ಸಕ್ಸಸ್ ಆರ್ ಫೇಲಿಯರ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್, ಯು ಡೋಂಟ್ ನೋ ವೆನ್ ಇಟ್ ಕಮ್ಸ್. ಸೊ ಐ ಥಿಂಕ್ ಯು ಶುಡ್ ಜಸ್ಟ್ ಗೋ ವಿತ್ ದ ಫ್ಲೋ. ಗಿವ್ ದ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್, ಸುಷ್ಮಾಜಿ, ಪ್ರಶಾಂತ್, ಐ ಥಿಂಕ್ ದೇ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಿಡದಿಯಿಂದ ಆ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಹೆಡೇಕ್, ಬಿಕಾಸ್ ಇಟ್ ಇಸ್ ನಾಟ್ ಒನ್ ಯಾವುದೋ ಫ್ಲೋರ್ನ ತೊಗೊಂಡು ಹಾಕ್ದಂಗಲ್ಲ, ಇಟ್ ಇಸ್ ಅ ಹೋಲ್ ಪ್ರೋಸೆಸ್, ಹೋಲ್ ಪ್ರೋಗ್ರಾಮ್, ದ ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್. ಇಟ್ಸ್ ಇಂಪಾಸಿಬಲ್, ಆಕ್ಚುಲಿ ಇಂಪಾಸಿಬಲ್. ದೇ ಹ್ಯಾವ್ ಡನ್ ಇಟ್. ಒಂದು ಕಡೆಯಿಂದ ತೊಗೊಂಡು ಅಪ್ರೂಟ್ ಮಾಡಿ ಇನ್ನೊಂದು ಕಡೆ ಹಾಕೋದು ಇಸ್ ಅ ವೆರಿ ಬಿಗ್ ಟಾಸ್ಕ್. ಐ ಥಿಂಕ್ ಸೊ, ಐ ಥಿಂಕ್ ಎವ್ರಿಥಿಂಗ್ ಹ್ಯಾಪೆಂಡ್ ವೆಲ್, ಜಸ್ಟ್ ಇಟ್ ಜಸ್ಟ್ ಹ್ಯಾಪೆಂಡ್. ನಿಮ್ಮ ಪರ್ಸನಲ್ ಫೇವರೇಟ್ ಲಿಸ್ಟ್ ಅಲ್ಲಿ ಲಾಸ್ಟ್ ಸೀಸನ್ ಕೂಡ ಬರುತ್ತೆ ಸರ್?
ಬಿಕಾಸ್ ಆಫ್ ದ ರೇಟಿಂಗ್ ರೇಟಿಂಗ್ ಅಂತಲ್ಲ ನೀವು ಪರ್ಸನಲಿ ನಂಗೆ ಫೇವರೇಟ್ ಇತ್ತು ಅಂತ ಕೆಲವೊಂದು ಸೀಸನ್ ಹೇಳಿದ್ರೆ ನೋ ಸರ್ ಐ ಥಿಂಕ್ ಐ ವಾಸ್ ನನಗೆ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಥಿಂಕ್ ಐ ವಾಸ್ ಮೋರ್ ಇಂಪ್ರೆಸ್ಡ್ ವಿತ್ ದ ಟೀಮ್ ಸರ್ ಐ ವಾಸ್ ವೆರಿ ಇಂಪ್ರೆಸ್ ವಿತ್ ದ ಟೀಮ್ ಲಾಸ್ಟ್ ಇಯರ್ ದ ವೇ ದೇ ಆಪರೇಟೆಡ್ ಅಂಡ್ ನನ್ನ ಸಕ್ಸಸ್ ಇಸ್ ಡೆಫಿನೆಟ್ಲಿ ನಾಟ್ ಅ ಸರ್ಪ್ರೈಸ್ ಟು ಮೀ ಸೊ ಐ ಥಿಂಕ್ ಇನ್ ಆಲ್ ಸೀಸನ್ಸಲ್ಲಿ ಲಾಸ್ಟ್ ಸೀಸನಲ್ಲಿ ತುಂಬ ಫೇವರೇಟ್ ಯಾರು ಅಂತ ಕೇಳಿದ್ರೆ ಟೀಮ್ ಸರ್